ಎಪ್ಪತ್ತು ವರ್ಷ ಅಲ್ಲ, ನಾನು 75 ವರ್ಷ ಮೀರಿದ್ದೀನಿ. ಏನೇನೋ ಪಕ್ಷ ನನ್ನ ಮೇಲಿತ್ತು, ನಂಬಿಕೆ ಇಟ್ಕೊಟ್ಟಿದೆ. ಆಮೇಲೆ ನಾನು ಯಾವುದೇ ತರವಾದ ಒತ್ತಡ ತರ್ತಕ್ಕಂಥ ಪ್ರಯತ್ನ ಎಂದೂ ಮಾಡಿಲ್ಲ, ಇಂದೂ ಮಾಡಲಿ, ಇವತ್ತು ಮಾಡಿಲ್ಲ. ಆದರೆ ಪಕ್ಷ ನನಗೆ ಗುರುತಿಸಿ ಒಂದು ನಮ್ಮ ಜಿಲ್ಲೆಯ ಆಗುವಾಗಗಳ ಬಗ್ಗೆ ಗಮನಿಸಿ ನನಗೆ ಇವತ್ತು ಪಕ್ಷದ ಒಂದು ಟಿಕೆಟ್ ಕೊಟ್ಟು, ಮತ್ತು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ 6 ಜನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು, ಕಳೆದ ಬಾರಿ 5 ಜನ ಗೆದ್ದಿದ್ವಿ, ಈ ಸಾರಿ 6 ಜನ ಗೆಲ್ಲಬೇಕು ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿ ಒಟ್ಟಿನಲ್ಲಿ BJP ರಾಜ್ಯದಲ್ಲಿ ಒಂದ್ಸಾರಿ 110 ಬಂದು ಭಾಳ ಕಷ್ಟ ಬಿದ್ದು ಸರ್ಕಾರ ನಡೆಸಿದ್ದಾಯ್ತು. 2ನೇ ಸಾರಿ 104 ಬಂದು ಗೊತ್ತಿದೆ ತಮಗೆಲ್ಲ ಇತ್ತೀಚೆಗೆ ಎಷ್ಟು ಏನೇನಾಯಿತು ಅನ್ನೋದು. ಆ ರೀತಿ ಆಗದಂಗೆ ಕನಿಷ್ಠ 130 CT ಈ ಸಾರಿ ನಮ್ಮ ರಾಜ್ಯದಲ್ಲಿ BJP ಬಂದು ಒಂದು ಬಲಿಷ್ಠ ಪಕ್ಷ ಮತ್ತು ಬಲಿಷ್ಠವಾದ ಸರ್ಕಾರ ಆಗಿ ಅಭಿವೃದ್ಧಿ ಕಾರ್ಯಗಳಿಗೆ ಮೋದಿಯವರ ಏನು ಆಸೆ ಆಕಾಂಕ್ಷೆ ಇದೆ ಅಭಿವೃದ್ಧಿ ಅನ್ನೋದು, ಅದು ವಿಶೇಷವಾಗಿ ಈ ಸಾರಿ ಕರ್ನಾಟಕ ಸರ್ಕಾರದಲ್ಲಿ ಆಗುತ್ತೆ ಅಂತೇಳಿ ನನಗೆ ನಿಜವಾಗ ಕೂಡ ವಿಶೇಷವಾದಂಥ ನಂಬಿಕೆ. ಇಲ್ಲ ಇವ್ರೆ, ಅದು ಯಾರ ಮಾಧ್ಯಮದಲ್ಲಿ ಬಂತು ನಾನು ಕೇಳಿದ್ದಿಲ್ಲ ಇವ್ರೆ ಟಿಕೆಟ್. ಅಲ್ಲ, ನಾನು ಅದ್ರ ಬಗ್ಗೆ ಪಕ್ಷದ ಒಂದು ಕೆಲವು ರಾಜ್ಯಗಳ ತೀರ್ಮಾನ ಇದೆಯಲ್ಲ, ವಯಸ್ಸಿನ ತೀರ್ಮಾನ, ಅದ್ರ ಬಗ್ಗೆ ಆ ರೀತಿ ಇದ್ದು ಕೊಡದೇ ಇದ್ರೆ ಕೂಡ ನನಗೇನು ಅದು ಹೊಸದ ಒಂದು ವಿಶೇಷ ಕಾಣ್ತಿಲ್ಲ. ಯಾಕಂದ್ರೆ ಅದೊಂದು ಪಕ್ಷದ ತೀರ್ಮಾನ ಅಂತ, ಇಂಥ ವಯಸ್ಸಾದಲ್ಲಿ ಕೊಡಬಾರ್ದು ಅಂತ ಅನೇಕ ರಾಜ್ಯಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ, ಅದು ನನಗೇನಂತ ವಿಶೇಷವಾಗಿ ಕಾಣ್ತಿಲ್ಲ. ಕೊಡದಿದ್ರು ಕೂಡ ಅಷ್ಟೇ ಸಂತೋಷವಾಗಿರ್ತದೆ.